ಸ್ಥಳೀಯ ಪ್ರಭೇದಗಳ ನೈಸರ್ಗಿಕ ಆವಾಸಗಳ ಅಳಿವಿಗೆ ಕಾರಣಗಳು ಈ ಜೀವಿಗಳ ನೈಸರ್ಗಿಕ ಆವಾಸಗಳನ್ನು ನಾಶ ಮಾಡೋದು ಜನಸಂಖ್ಯೆ ಹೆಚ್ಚಳ ಹೊಸ ಪ್ರಭೇದದ ಪ್ರವೇಶದಿಂದ ಸ್ಥಳೀಯ ಪ್ರಭೇದಗಳ ನೈಸರ್ಗಿಕ ಆವಾಸಕ್ಕೆ ಏನಾಗ್ತೈತ್ರಿ ಧಕ್ಕೆ ಆಗುತ್ತೆ ಹಾಗಂದ್ರೆ ಪ್ರಭೇದ ಅಂತಂದ್ರೆ ಏನು ತಮ್ಮ ತಮ್ಮೊಳಗೆ ಸಂತಾನೋತ್ಪತ್ತಿ ಮಾಡಿಕೊಳ್ಳಬಲ್ಲ ಜೀವಿಗಳ ಗುಂಪಿಗೆ ಪ್ರಭೇದ ಅಂತ ಹೇಳಿ ಕರಿತೀವಿ ಒಂದು ಪ್ರಭೇದದ ಜೀವಿಗಳು ಅದೇ ಪ್ರಭೇದದ ಜೀವಿಗಳೊಂದಿಗೆ ಮಾತ್ರ ಸಂತಾನೋತ್ಪತ್ತಿ ನಡೆಸಿ ಫಲವಂತ ಪೀಳಿಗೆಯನ್ನು ಉತ್ಪತ್ತಿ ಮಾಡಬಲ್ಲವು ಆದರೆ ಇತರ ಪ್ರಭೇದಗಳೊಂದಿಗೆ ಮಾಡಿಕೊಳ್ಳಲಾರವು ಒಂದು ಪ್ರಭೇದದ ಜೀವಿಗಳು ಸಾಮಾನ್ಯ ಗುಣಗಳನ್ನು ಹೊಂದಿರ್ತವೆ ಪಚಮಡಿ ವನ್ಯಜೀವಿಧಾಮ ಮೀಸಲು ಜೀವಿಗಳದಂತೆಯೇ ವನ್ಯಜೀವಿಧಾಮಗಳು ಕಾಡಿನಲ್ಲಿರುವಂಥ ಪ್ರಾಣಿಗಳಿಗೆ ರಕ್ಷಣೆ ಮತ್ತು ಸೂಕ್ತ ವಾಸನೆಲೆಯನ್ನು ಕೊಡ್ತವೆ ವನ್ಯಜೀವಿಧಾಮಗಳಲ್ಲಿ ಬದುಕುತ್ತಿರುವಂಥ ಜನರಿಗೆ ತಮ್ಮ ಸಾಕು ಪ್ರಾಣಿಗಳನ್ನು ಮೇಯಿಸಲು ಔಷಧಿ ಸಸ್ಯಗಳ ಸಂಗ್ರಹ ಉರುವಲಕ್ಕಾಗಿ ಆಯ್ದುಕೊಳ್ಳುವಂಥ ಕೆಲವು ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಂಥ ಪ್ರದೇಶಗಳಲ್ಲಿ ಪ್ರಾಣಿಗಳನ್ನು ಕೊಲ್ಲೋದು ಹಿಡಿಯೋದು ನಿಷೇಧ ಮಾಡಲಾಗಿದೆ ಅಂಥ ಪ್ರಕರಣಗಳಲ್ಲಿ ಭಾಗಿಯಾಗೋರನ್ನು ಕಾನೂನು ಪ್ರಕಾರವಾಗಿ ಶಿಕ್ಷೆಗೆ ಒಳಪಡಿಸ್ತಾರೆ ಸಂರಕ್ಷಿತ ಅರಣ್ಯಗಳನ್ನು ಕೂಡ ಇವುಗಳ ಸುತ್ತ ವಾಸಿಸುತ್ತಿರುವ ಜನರು ಅತಿಕ್ರಮಿಸಿ ನಾಶಪಡಿಸ್ತಾ ಇದ್ದಾರೆ ಕೃಷ್ಣಮೃಗ ಬಿಳಿ ಕಣ್ಣಿನ ಚಿಗರೆ ಚಿನ್ನದ ಬಣ್ಣದ ಬೆಕ್ಕು ಗುಲಾಬಿ ತಲೆಯ ಬಾತುಕೋಳಿ ಆನೆ ಹೆಬ್ಬಾವು ಮೊಸಳೆ ಘೇಂಡಾಮೃಗ ಪ್ರಾಣಿ ಸಂಗ್ರಹಾಲಯಗಳು ಕೂಡ ಸಂರಕ್ಷಿತ ಪ್ರದೇಶಗಳು ರಾಷ್ಟ್ರೀಯ ಉದ್ಯಾನವನಗಳು ತುಂಬ ದೊಡ್ಡದಾಗಿದ್ದು ಪರಿಸರ ವ್ಯವಸ್ಥೆಗಳ ಎಲ್ಲ ಘಟಕಗಳನ್ನು ಸಂರಕ್ಷಿಸಬಹುದಾದಷ್ಟು ವೈವಿಧ್ಯತೆಯನ್ನು ಹೊಂದಿರ್ತವೆ ಅವು ಸಸ್ಯ ಸಂಪತ್ತು ಪ್ರಾಣಿ ಸಂಪತ್ತು ಭೌಗೋಳಿಕ ಪ್ರದೇಶ ಒಂದು ಪ್ರದೇಶದ ಐತಿಹಾಸಿಕ ರಚನೆಗಳನ್ನು ಸಂರಕ್ಷಿಸುತ್ತವೆ ಸಾತ್ಪುರ ರಾಷ್ಟ್ರೀಯ ಉದ್ಯಾನವನ ಭಾರತದ ಮೊದಲು ಮೀಸಲು ಅರಣ್ಯ ಇದು ಅತ್ಯಂತ ಗುಣಮಟ್ಟದ ಸಾಗುವಾನಿ ಮರಗಳನ್ನು ಹೊಂದಿದೆ ಈಗ ಭಾರತದಲ್ಲಿ 100ಕ್ಕೂ ಹೆಚ್ಚು ರಾಷ್ಟ್ರೀಯ ಉದ್ಯಾನಗಳು ಇದ್ದಾವೆ ಸಾತ್ಪುರ ರಾಷ್ಟ್ರೀಯ ಉದ್ಯಾನವನದ ಪ್ರಾಣಿ ಸಂಪತ್ತು ಹುಲಿ ಇದೆ ಕಾಡೆಮ್ಮೆ ಇದೆ ಬಾರಾಸಿಂಗ್ ಇದೆ ಸಾತ್ಪುರ ಹುಲಿ ಅಭಯಾರಣ್ಯ ಹುಲಿ ಯೋಜನೆಯಡಿಯಲ್ಲಿ ಸರ್ಕಾರ ದೇಶದಲ್ಲಿರುವಂಥ ಹುಲಿಗಳನ್ನು ಸಂರಕ್ಷಿಸುವ ಕಾರ್ಯಗಳನ್ನು ಕೈಗೆತ್ತಿಕೊಂಡಿದೆ ದೇಶದಲ್ಲಿರುವ ಹುಲಿಗಳ ರಕ್ಷಣೆ ಮತ್ತು ಅವುಗಳ ಸಂಖ್ಯೆಯನ್ನು ಕಾಯ್ದುಕೊಳ್ಳುವುದು ಈ ಯೋಜನೆಯ ಉದ್ದೇಶ ಅಪಾಯದ ಅಂಚಿನಲ್ಲಿರುವಂಥ ಪ್ರಾಣಿಗಳು ಯಾವ ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗುತ್ತಿದ್ದು ಮುಂದೆ ಸಂಪೂರ್ಣವಾಗಿ ನಿರ್ವಂಶ ಆಗುವಂಥ ಸಾಧ್ಯತೆ ಇರುತ್ತಲ್ಲ ಅಂತಹ ಪ್ರಾಣಿಗಳಿಗೆ ಅಪಾಯದ ಅಂಚಿನಲ್ಲಿರುವಂಥ ಪ್ರಾಣಿಗಳು ಎಂಡೇಂಜರ್ಡ್ ಆ್ಯನಿಮಲ್ಸ್ ಅಂತ ಹೇಳಿ ಕರಿತೀವಿ ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆಗಾಗಿ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಜಾನುವಾರುಗಳ ಮೇಯಿಸುವಿಕೆ ಅತಿಕ್ರಮಣ ಬೇಟೆಯಾಡುವಿಕೆ ಪ್ರಾಣಿಗಳ ಸೆರೆ ಹಿಡಿಯುವಿಕೆ ಉರುವಲು ಔಷಧೀಯ ಸಸ್ಯಗಳ ಸಂಗ್ರಹಣೆ ಇವೆಲ್ಲವನ್ನು ನಿಷೇಧ ಮಾಡಲಾಗಿದೆ ದೊಡ್ಡ ಪ್ರಾಣಿಗಳಿಗಿಂತ ಚಿಕ್ಕ ಪ್ರಾಣಿಗಳು ಅಳಿದು ಹೋಗುವ ಅಪಾಯ ಅಧಿಕ ಆಗಿದೆ ಪರಿಸರ ವ್ಯವಸ್ಥೆಯಲ್ಲಿ ಚಿಕ್ಕ ಪ್ರಾಣಿಗಳಾದ ಹಾವು ಕಪ್ಪೆ ಹಲ್ಲಿ ಬಾವಲಿ ಗೂಬೆ ಇಂತಹ ಜೀವಿಗಳ ಏನಾಗ್ತಾ ಇದ್ದಾವೆ ಅಳಿದು ಹೋಗುವಂತಹ ಅಂಚಿನಲ್ಲಿದ್ದಾವೆ ಪರಿಸರ ವ್ಯವಸ್ಥೆ ಒಂದು ಪ್ರದೇಶದಲ್ಲಿನ ಎಲ್ಲ ಸಸ್ಯಗಳು ಪ್ರಾಣಿಗಳು ಮತ್ತು ಸೂಕ್ಷ್ಮ ಜೀವಿಗಳು ಅಜೈವಿಕ ಘಟಕಗಳಾದ ಹವಾಮಾನ ಮಣ್ಣು ಅಳಿವೆ ಜೊತೆಗೂಡಿ ಒಂದು ಪರಿಸರ ವ್ಯವಸ್ಥೆಯನ್ನು ರೂಪಿಸುತ್ತವೆ ಕೆಂಪು ದತ್ತಾಂಶ ಪುಸ್ತಕ ರೆಡ್ ಡಾಟಾ ಬುಕ್ ಕೆಂಪು ದತ್ತಾಂಶ ಪುಸ್ತಕ ಅನ್ನೋದು ಒಂದು ಆಕರ ಗ್ರಂಥ ಅಪಾಯಕ್ಕೊಳಗಾದ ಎಲ್ಲ ಪ್ರಾಣಿಗಳ ಮತ್ತು ಸಸ್ಯಗಳ ದಾಖಲೆಯನ್ನು ಇದು ಒಳಗೊಂಡಿದೆ ಈ ಪುಸ್ತಕವನ್ನು
ಅಂತಾರಾಷ್ಟ್ರೀಯವಾಗಿ ಒಂದು ಸಂಸ್ಥೆ ನಿರ್ವಹಿಸುತ್ತದೆ. ಭಾರತ ಸಹ ತನ್ನ ಕೆಂಪು ದತ್ತಾಂಶ ಪುಸ್ತಕವನ್ನು ನಿರ್ವಹಿಸುತ್ತದೆ. ವಲಸೆ. ಹವಾಮಾನದಲ್ಲಾಗುವ ಬದಲಾವಣೆಯಿಂದ ವಲಸೆ ಹಕ್ಕಿಗಳು ಪ್ರತಿ ವರ್ಷ ನಿರ್ದಿಷ್ಟ ಸಮಯದಲ್ಲಿ ಬಹುದೂರದ ಪ್ರದೇಶಗಳಿಗೆ ಹಾರಿ ಹೋಗ್ತವೆ. ಅತಿಯಾದ ಚಳಿ ಮತ್ತು ವಾಸಿಸಲಾಗದ ಪರಿಸ್ಥಿತಿಯಿಂದಾಗಿ ಹಕ್ಕಿಗಳು ದೂರದ ಪ್ರದೇಶಗಳಿಗೆ ಮೊಟ್ಟೆ ಇಡಲು ಹಾರಿ ಹೋಗ್ತವೆ. ಹೆಚ್ಚಿನ ದೂರವನ್ನು ಕ್ರಮಿಸಿ ಬೇರೊಂದು ಸ್ಥಳವನ್ನು ತಲುಪುವ ಹಕ್ಕಿಗಳಿಗೆ ವಲಸೆ ಹಕ್ಕಿಗಳು ಅಂತ ಹೇಳಿ ಕರಿತೀವಿ. ಕಾಗದದ ಮರುಚಕ್ರೀಕರಣ. ನಾವು ಕಾಗದವನ್ನು ಉಳಿತಾಯ ಮಾಡಬೇಕು. ಯಾಕಂದರೆ 1 ಟನ್ ಕಾಗದ ತಯಾರಿಸಲು ಪೂರ್ಣ ಬೆಳೆದ 17 ಮರಗಳು ಬೇಕಾಗ್ತವೆ. ಕಾಗದವನ್ನು 5-7 ಬಾರಿ ಮರುಚಕ್ರೀಕರಣಗೊಳಿಸಿ ಬಳಸಬಹುದು. ಬಳಸಿದ ಕಾಗದವನ್ನು ಮರುಬಳಕೆ ಮತ್ತು ಮರುಚಕ್ರೀಕರಣ ಮಾಡಬೇಕು. ಇದರಿಂದ ನಾವು ಮರಗಳನ್ನಷ್ಟೇ ಅಲ್ಲದೆ ಕಾಗದ ತಯಾರಿಕೆಗೆ ಬೇಕಾಗುವ ಶಕ್ತಿ ಮತ್ತು ನೀರನ್ನು ಉಳಿತಾಯ ಮಾಡಿದಂತಾಗತ್ತೆ. ಅಲ್ಲದೆ ಕಾಗದ ತಯಾರಿಸಲು ಬಳಸುವ ಹಾನಿಕಾರಕ ರಾಸಾಯನಿಕಗಳ ಬಳಕೆ ಪ್ರಮಾಣ ಕಡಿಮೆಯಾಗತ್ತೆ. ಮರು ಅರಣ್ಯೀಕರಣ. ಮರು ಅರಣ್ಯೀಕರಣವೇ ಅರಣ್ಯನಾಶಕ್ಕೆ ಪರಿಹಾರ. ಮರು ಅರಣ್ಯೀಕರಣ ಅಂತಂದರೆ ನಾಶವಾದ ಅರಣ್ಯ ಪ್ರದೇಶಗಳಲ್ಲಿ ಹೊಸ ಸಸ್ಯಗಳನ್ನು ನೆಡುವುದು. ಹಾಗೆ ನೆಡುವ ಸಸ್ಯಗಳು ಅದೇ ಅರಣ್ಯ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಪ್ರಭೇದಗಳಾಗಿರಬೇಕು. ನಾವು ಎಷ್ಟು ಮರಗಳನ್ನು ಕಡಿಯುತ್ತೇವೋ ಕನಿಷ್ಠ ಅಷ್ಟು ಸಸ್ಯಗಳನ್ನು ಕಡ್ಡಾಯವಾಗಿ ನೆಡಬೇಕು. ಮರು ಅರಣ್ಯೀಕರಣ ನೈಸರ್ಗಿಕವಾಗಿ ನಡೆಯುತ್ತೆ. ಅರಣ್ಯನಾಶದ ಪ್ರದೇಶವನ್ನು ಹಾಗೆ ಬಿಟ್ಟರೆ ಅದು ತಾನಾಗೆ ಮೊದಲ ಸ್ಥಿತಿಗೆ ಮರಳುತ್ತೆ. ನಾವು ಬಹುದೊಡ್ಡ ಪ್ರಮಾಣದಲ್ಲಿ ಅರಣ್ಯಗಳಿಗೆ ಹಾನಿ ಉಂಟು ಮಾಡಿದ್ದೇವೆ. ಒಂದೊಮ್ಮೆ ನಾವು ಮುಂದಿನ ಪೀಳಿಗೆಗೆ ಹಸಿರು ಸಂಪತ್ತನ್ನು ಉಳಿಸಬೇಕಿದ್ದರೆ ಹೆಚ್ಚು ಮರಗಳನ್ನು ನೆಡಬೇಕು. ಅರಣ್ಯ ರಕ್ಷಣಾ ಕಾಯ್ದೆ. ನೈಸರ್ಗಿಕ ಅರಣ್ಯಗಳನ್ನು ಕಾಪಾಡುವುದು, ಸಂರಕ್ಷಿಸುವುದು ಮತ್ತು ಅರಣ್ಯದೊಳಗೆ ಅಥವಾ ಅರಣ್ಯದ ಸಮೀಪ ವಾಸಿಸುವಂಥ ಜನರ ಮೂಲಭೂತ ಅಗತ್ಯಗಳನ್ನು ಪೂರೈಸುವುದು ಈ ಕಾಯ್ದೆಯ ಉದ್ದೇಶ. ಹಾಗಾದರೆ ಹಸಿರೇ ಉಸಿರಾಗಬೇಕು. ರಕ್ಷಿಸಿ, ಹಸಿರನ್ನು ರಕ್ಷಿಸಿ, ಗಿಡಮರಗಳನ್ನು ಸಂರಕ್ಷಿಸಿ, ಜೀವ ವೈವಿಧ್ಯತೆ ಮತ್ತು ಸಸ್ಯ ಪ್ರಾಣಿಗಳ ಸಂರಕ್ಷಣೆಯೇ ನಮ್ಮೆಲ್ಲರ ಹೊಣೆ.